ನೀವು ಹೊಸ ನಮ್ಮ ಚಾನೆಲ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇದರ ಹೆಸರು ಐ ಕಾರ್ಬನ್ ಪೋಲ್ ಅಂತ ಮುಂಚೆಲಿ ರೈತರುಗಳು ಬಿದಿರು ರೋಟಿನಲ್ಲಿ ಅಡಿಕೆ ಕುಯ್ಯೋದಕ್ಕಾಗಲಿ ಮತ್ತೆ ತೆಂಗಿನಕಾಯಿ ಕುಯ್ಯೋದಕ್ಕಾಗಲಿ ಬಳಸ್ತಾ ಇದ್ರು ಈಗ ಕಾರ್ಬನ್ ಮೆಟೀರಿಯಲ್ ಅಲ್ಲಿ ರೋಟಿ ತರ ರೋಟಿ ಮಾಡಿದ್ದಾರೆ ಕಾರ್ಬನ್ ಮೆಟೀರಿಯಲ್ ಅಲ್ಲಿ ಇದು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಂತಂದ್ರೆ ಹೆಲಿಕಾಪ್ಟರ್ ಏರೋಪ್ಲೇನ್ ರೆಡಿ ಆಗುತ್ತಲ್ಲ ಆ ಮೆಟೀರಿಯಲ್ ಅಲ್ಲಿ ಇದು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಮತ್ತೆ ಇದು ಹೈಟೆಕ್ ಕಂಪನಿ ಅದು ಅಂದ್ರೆ ಇದು ಯುಎಸ್ಎ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಇದರಲ್ಲಿ ಡಬಲ್ ಲಾಕ್ ಮತ್ತೆ ಸಿಂಗಲ್ ಲಾಕ್ ಅಂತ ಎರಡು ತರ ಬರುತ್ತೆ ಅಂದ್ರೆ ಇದರಲ್ಲಿ ಡಬಲ್ ಲಾಕ್ ಅಂತಂದ್ರೆ ಇದು ಈ ತರ ಓಪನ್ ಮಾಡಿದ್ರು ಆಚೆಗೆ ಬರಲ್ಲ ನೋಡಿ ಈ ತರ ಲಾಕ್ ಆಗುತ್ತೆ ಈ ತರ ಲಾಕ್ ಆತ ಅಂದ್ರೆ ಡಬಲ್ ಲಾಕ್ ಅಂತ ಈ ಪೂರ್ತಿ ಓಪನ್ ಆದ್ರೆ ಸಿಂಗಲ್ ಲಾಕ್ ಅಂತ ಬರುತ್ತೆ ಇದು ಪೂರ್ತಿ ನಿಮಗೆ 70 ಫೀಟ್ ಬರುತ್ತೆ ಅಂದ್ರೆ 70 ಅಡಿ ಬರುತ್ತೆ ಇದರಲ್ಲಿ ಎರಡು ಮೂರು ತರ ಬರುತ್ತೆ 70 ಅಡಿನೂ ಬರುತ್ತೆ ಮತ್ತೆ 65 ಅಡಿನೂ ಬರುತ್ತೆ 65 ಅಡಿನಲ್ಲಿ ಈ ತರ ನಿಮಗೆ ಈ ಅಲ್ಯೂಮಿನಿಯಂ ಪೋಲ್ ಇರೋದಿಲ್ಲ ಇದಕ್ಕೆ ನೀವು ನಿಮ್ಮ ಕುಡ್ಲು ಬರುತ್ತಲ್ಲ ಇದಕ್ಕೆ ಥ್ರೆಡ್ಡೆಡ್ ಸಿಸ್ಟಮ್ ಇರುತ್ತೆ ಥ್ರೆಡ್ಡೆಡ್ ಸಿಸ್ಟಮ್ ಅಲ್ಲಿ ಹಾಕಬಹುದು ಮತ್ತೆ ಇಲ್ಲಿ ಥ್ರೆಡ್ಡೆಡ್ ಸಿಸ್ಟಮ್ ಬರುತ್ತೆ ಕುಡ್ಲನ್ನ ನೀವು ಒಂದು ಬೋಲ್ಟ್ ವೆಲ್ಡ್ ಮಾಡಿಸ್ಬಿಟ್ಟು ಹಾಕಳಬೇಕು ಮತ್ತೆ ಇದು 70 ಫೀಟ್ ಕಾದ್ರೆ ಈ ತರ ಒಂದು ಅಲ್ಯೂಮಿನಿಯಂ ಪೈಪ್ ಬರುತ್ತೆ ಇದು ಅಲ್ಯೂಮಿನಿಯಂ ಪೈಪ್ ನೇ ಡಬಲ್ ಲಾಕ್ ಅನ್ನು ಕಟ್ಕಳೋದು ಟೋಟಲ್ ನಿಮಗೆ ಇದು 70 ಫೀಟ್ ಬರುತ್ತೆ ಮತ್ತೆ ಇದು ಯಾವುದು ಸ್ಪೇರ್ ಹೋಗ್ತಿತ್ತು ಅದೇ ಸ್ಪೇರ್ ಅಲ್ಲಿ ನಮ್ಮಲ್ಲಿ ಸಿಗುತ್ತೆ ಅಂದ್ರೆ ಇದು ಒಂದೊಂದು ನಂಬರ್ ಇರುತ್ತೆ ಈ ಯಾವುದು ಮಧ್ಯದಲ್ಲಿ ಏನಾದ್ರು ಕಟ್ ಆಯ್ತು ಅಂತಂದ್ರೆ ಈ ನೋಡ್ರಿ ಇದು ಅಕಸ್ಮಾತ್ ಇಲ್ಲಿ ಓಪನ್ ಆಯ್ತು ಇಲ್ಲಿ ಕಟ್ ಆಯ್ತು ಅಂದ್ರೆ ನೋಡ್ರಿ 9ನೇ ನಂಬರ್ದು ಪೈಪ್ ಅಂತ ಸಿಗುತ್ತೆ ಅದಕ್ಕೆ ಅದೇ ಅದು ಸೆಪರೇಟ್ ತೆಗೆದು ಹಾಕೊಂಡ್ಬಿಟ್ಟು ಅದೇ ಸ್ಪೇರ್ ನೇ ಹಾಕೊಂಬೋದು ಅಂದ್ರೆ ಇದೇನನ್ನ ಮುರಿದೋಯ್ತು ಅಂದ್ರೆ ಮತ್ತೆ ರೆಡಿ ಮಾಡ್ಕೊಂಬೋದು ಮುರಿದೋಯ್ತು ಅಂದ್ರೆ ಎಲ್ಲಾ ಸ್ಪೇರ್ ಸಿಗುತ್ತೆ ಎಲ್ಲಿಗೆ ಕಟ್ ಆಗಿರುತ್ತೋ ಅಲ್ಲಿಗೆ ಸೆಪರೇಟ್ ಸ್ಪೇರ್ ಸಿಗುತ್ತೆ ಪೂರ್ತಿ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ ಎಲ್ಲಿಗೆ ಮುರಿದೋಗಿರುತ್ತೋ ಅದನ್ನೇ ಹಾಕೊಳ್ಬೋದು ಮತ್ತೆ ಈ ಕ್ಲಾಂಪ್ ಅಷ್ಟೇ ಈ ಲಾಕ್ ಸಿಸ್ಟಮ್ ಇರುತ್ತೆ ಈ ಲಾಕ್ ಸಿಸ್ಟಮ್ ಒಂದೊಂದು ನಂಬರ್ ಇರುತ್ತೆ ಅದಕ್ಕೂ ಯಾವುದು ಮುರಿದೋಗಿರುತ್ತೋ ಅದನ್ನ ಹಾಕೊಳ್ಬೋದು ರೆಡ್ ಮಾರ್ಕ್ ಕೊಟ್ಟಿರ್ತಾರೆ ಈ ರೆಡ್ ಮಾರ್ಕ್ ಇದೆಯಲ್ಲ ಅದಕ್ಕಿಂತ ಜಾಸ್ತಿ ನೀವು ಲಾಕ್ ಮಾಡ್ಕೊಂಡ್ಬಾರ್ದು ಆ ರೆಡ್ ಮಾರ್ಕ್ ಎಲ್ಲಿ ಇರುತ್ತೋ ಅಷ್ಟಕ್ಕೆ ಲಾಕ್ ಮಾಡ್ಕೊಂಡ್ಬಾರ್ದು ಯಾಕೆಂದ್ರೆ ಇದು ಸ್ವಲ್ಪ ಸೇಫ್ ಇರುತ್ತೆ ಟೋಟಲ್ 11 ಲಾಕ್ ಇದೆ ಇದು ರಿವರ್ಸಬಲ್ ಎಂಬಿ ಫ್ಲೋ ಅಂತ ಇದರಲ್ಲಿ ಎರಡು ಮಾಡೆಲ್ ಬರ್ತದೆ ಅಂದ್ರೆ ಹೈಡ್ರಾಲಿಕ್ ಮತ್ತೆ ಮ್ಯಾನ್ಯಲ್ ಅಂದ್ರೆ ಹೈಡ್ರಾಲಿಕ್ ಅಲ್ಲಿ ಆಪರೇಟ್ ಆಗುತ್ತೆ ಇಲ್ಲ ನಮಗೆ ಹೈಡ್ರಾಲಿಕ್ ಬೇಡ ಅಂತ ಅಂದ್ರೆ ಮ್ಯಾನ್ಯಲ್ ಅಲ್ಲಿ ಹ್ಯಾಂಡ್ ಆಪರೇಟೆಡ್ ಮಾಡಬಹುದು ಇದರಲ್ಲಿ ಎರಡು ಮೂರು ತರ ಬರುತ್ತೆ ಅಂದ್ರೆ 330 ಕೆಜಿ 445 ಕೆಜಿ ತರ ಎರಡು ಮೂರು ತರ ಬರುತ್ತೆ ಟ್ರ್ಯಾಕ್ಟರ್ ಕೆಪಾಸಿಟಿ ಮೇಲೆ ತೂಕವಾಗಿರೋದನ್ನ ನಾವು ಹಾಕಬೇಕಾಗುತ್ತೆ ಮಣ್ಣಿನ ಮೇಲ್ಪದರವನ್ನು ಎತ್ಬಿಟ್ಟು ಮೇಲ್ಗ ತಿರುವಾಕೋದು ಮಣ್ಣೆಲ್ಲ ತಿರುವಾಕೋದಿಕ್ಕೆ ಅಂದ್ರೆ ಪೂರ್ತಿ ಓಪನ್ ಲ್ಯಾಂಡ್ ಅಲ್ಲಿ ಜಾಸ್ತಿ ಇದನ್ನ ಯೂಸ್ ಮಾಡ್ತಾರೆ ಅಂದ್ರೆ ಜಾಸ್ತಿ ಬಹುಬೆಳೆ ಬೆಳಿತಾರಲ್ಲ ತೊಗರಿ ಜೋಳ ಮೆಣಸಿನಕಾಯಿ ಈ ತರ ಓಪನ್ ಲ್ಯಾಂಡ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಅದು ಹೈಡ್ರಾಲಿಕ್ ಅಂತ ಬರುತ್ತೆ ಅಂದ್ರೆ ಹೈಡ್ರಾಲಿಕ್ ಆಯಿಲ್ ಅಲ್ಲೇ ಅದು ಆಪರೇಟ್ ಆಗುತ್ತೆ ಇದು ಮ್ಯಾನ್ಯಲ್ ಅಲ್ಲಿ ಆಪರೇಟ್ ಆಗುತ್ತೆ ಇದು ಮ್ಯಾನ್ಯಲ್ ಅಲ್ಲಿ ಆಪರೇಟ್ ಆಗುತ್ತೆ ಅಂದ್ರೆ ಹೋಗ್ಬೇಕಾದ್ರೆ ಎರಡು ಬಾಟಮ್ ಅಲ್ಲಿ ಇದು ಉಳುಮೆ ಆಗುತ್ತೆ ಅಂದ್ರೆ ಇವೆರಡು ಬಾಟಮ್ ಅಲ್ಲಿ ಉಳುಮೆ ಆಗುತ್ತೆ ನೆಕ್ಸ್ಟ್ ಅತ್ಲಿಂದ ಆ ಕಡೆಯಿಂದ ಬರ್ಬೇಕಾದ್ರೆ ಆಪೋಸಿಟ್ ಇನ್ನೆರಡು ಇದರಲ್ಲಿ ನಿಮಗೆ ಉಳುಮೆ ಆಗುತ್ತೆ ಅಂದ್ರೆ ಮಣ್ಣ ಒಂದ್ ಸೈಡ್ ತಿರುವಾಕಿದ್ ಮತ್ತೆ ಅತ್ಲಿಂದ ಆಪೋಸಿಟ್ ತಿರುವಾಕೋದಕ್ಕೆ ಇದು ಮ್ಯಾನ್ಯಲ್ ಅಲ್ಲಿ ಆಪರೇಟ್ ಮಾಡ್ಕೊಂಡ್ಬಿಟ್ಟು ಟರ್ನ್ ಮಾಡ್ಕೊಬಹುದು ಇದು ಟೂ ಬಾಟಮ್ ಎಂಬಿ ಫ್ಲೋ ಅಂತ ಅಂದ್ರೆ ಎರಡು ಎರಡು ಲೆಗ್ಗಳು ಇರುತ್ತೆ ನಿಮ್ಗಲ್ಲಿ ನಾಲ್ಕು ಲೆಗ್ ಇರೋದು ಎಂಬಿ ಫ್ಲೋ ಅಂತಲ್ಲ ಹೈಡ್ರಾಲಿಕ್ ಅದೇ ತರ ಇದು ಅದರಲ್ಲಿ ಚಿಕ್ಕದೇ ಇರುತ್ತೆ ಅಂದ್ರೆ 35 HP ಇಂದ 40 HP ವರೆಗೂ ಹಾಕೊಳ್ಬಹುದು ಇದು ಅಷ್ಟು ಓಪನ್ ಲ್ಯಾಂಡ್ ಅಲ್ಲಿ ಯೂಸ್ ಮಾಡಬಹುದು ಕೆಳ ಮಣ್ಣಿನ ಕೆಳಭಾಗವನ್ನು ಪೂರ್ತಿ ಅಂದ್ರೆ ಮೇಲ್ಪದರವನ್ನು ಎತ್ಬಿಟ್ಟು ಇದು ಸೇಮ್ ಹೈಡ್ರಾಲಿಕ್ ಎಂಬಿ ಫ್ಲೋ ತರನೇ ಇದು ರನ್ ಆಗುತ್ತೆ ರೋಟಾವೇಟರ್ ಉಳುಮೆ ಆಗುತ್ತಲ್ಲ ಅದೇ ತರ ಉಳುಮೆ ಆಗುತ್ತೆ ಇದು ಸೇಮ್ ಕಳೆ ಎಲ್ಲ ಕಟ್ ಮಾಡ್ಬಿಟ್ಟು ಮತ್ತೆ ಎಡಮಟ್ಟೆ ಗರಿ ಏನಾದ್ರು ತೋಟದಲ್ಲಿ ಸಿಕ್ಕಿದ್ರೆ ಅದು ಪೂರ್ತಿ ಕಟ್ ಆಗ್ತಾ ಇರುತ್ತೆ ಇದರಲ್ಲಿ ಎರಡು ಮಾಡೆಲ್ ಬರುತ್ತೆ ಮಿನಿ ಗಾಡಿಲಿ 8 ಬಾಂಡ್ಲಿ ಹಾಕ್ತಿವಿ ಇಲ್ಲ 9-9 ಬಾಂಡ್ಲಿ ಹಾಕ್ತಿವಿ ದೊಡ್ಡ ಗಾಡಿಗಳಿಗೆ 11 ಬಾಂಡ್ಲಿ ಬರುತ್ತೆ ಆ ಥರದ ಹಾಕ್ತಿವಿ ಸೇಮ್ ರೋಟಾವೇಟರ್ ತರನೇ ರನ್ ಆಗುತ್ತೆ ಅಂದ್ರೆ ಮೇಂಟೆನೆನ್ಸ್ ಇರಲ್ಲ ರೋಟಾವೇಟರ್ಗೆ ಆಯಿಲ್ ಹಾಕ್ಬೇಕು ಮತ್ತೆ ಕುಳ ಚೇಂಜ್ ಮಾಡಬೇಕು ಅಂತ ಒಂದು ಇದಿರುತ್ತೆ ಇದರಲ್ಲಿ ಏನಂದ್ರೆ ಈ ಬಾಂಡ್ಲಿ ಸುಮಾರು ದಿವಸಗಳಾದ್ಮೇಲೆ ಸವಿಯುತ್ತೆ ಅಂದ್ರೆ ಬೇಗ ಬೇಗ ಸವಿಯಲ್ಲ ಮತ್ತೆ ಎಲ್ಲೂ ನೀವು ಆಯಿಲ್ ಮೇಂಟೈನ್ ಮಾಡೋದಾಗಲಿ ಮತ್ತೆ ಬೋಲ್ಟ್ ನಟ್ಗಳು ಮೇಂಟೈನ್ ಮಾಡೋದಾದ್ರೆ ಯಾವುದು ಫ್ರೀ ಮೇಂಟೆನೆನ್ಸ್ ಆಗಿರುತ್ತೆ ಸೇಮ್ ರೋಟಾವೇಟರ್ ತರ ಇದು ಉಳುಮೆ ಆಗುತ್ತೆ ಸರ್ ಇದು ಬಂದು ಅದೇ ಸ್ಲ್ಯಾಶ್ ಆಗಿ ರೆಡಿ ಆಗ್ತಾ ಇದೆ ಅಂತ ಹೇಳಿದ್ರು ನೋಡೋದು ರೆಡಿ ಆಗ್ತಾ ಪೇಂಟ್ ಆಗಿ ಫಿಟ್ಟಿಂಗ್ ಆಗಿದೆ ಏನಿದ್ರು ಡಿಸ್ಕಸ್ ಮಾಡ್ತೀವಿ ಅಷ್ಟೇ ಇದು ಬಂದು ಚಿಕ್ಕ ಗಾಡಿ ಬಂದು ಮೂರ್ತಿ ಟೈಪಲ್ಲಿ ಬರುತ್ತೆ HP ಮೇಲೆ 4 ಇದಾಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ 4.5 ft 5.5 ft ಮತ್ತೆ 3.5 ft ಈ ತರ ಮೂರು ಮಾಡೆಲ್ ಬರುತ್ತೆ ಇದ್ರಲ್ಲಿ ಏನೇನು ಯೂಸ್ ಮಾಡ್ಕೊಬೋದು ಅಂತ ಹೇಳಿದ್ರಿ ಇದು ತೋಟದಲ್ಲಿ ಕಳೆ ಬೆಳೆಯುತ್ತಲ್ಲ ತೋಟದಲ್ಲಿ ರೋಡ್ ಸೈಡಲ್ಲಿ
ಹೆಚ್ಚು ದೊಡ್ಡದಾಗಿ ಕೆಳಗೆ ಬೆಳೆಯುತ್ತಲ್ಲ ಅದನ್ನ ಕಟ್ ಮಾಡೋದಕ್ಕೆ ಯೂಸ್ ಮಾಡಬಹುದು. ಇದರಲ್ಲಿ ಬಂದು ಚೈನ್ ಬರುತ್ತೆ, ಕೆಳಗೆ ಬ್ಲೇಡು ಬರುತ್ತೆ. ಬ್ಲೇಡ್ ಬೇಕು ಅಂದ್ರೆ ಬ್ಲೇಡ್ ಹಾಕೊಡ್ತೀನಿ, ಚೈನ್ ಬೇಕು ಅಂದ್ರೆ ಚೈನ್ ಹಾಕೊಡ್ತೀನಿ. ಏನಿದ್ರು ಕೆಳಗೆ ಇರೋದೆಲ್ಲ ಕ್ಲೀನ್ ಆಗಿ ಓಡೋದು, ಅಂದ್ರೆ ಸಾಯಿಲ್ ಏನು ಮಣ್ಣು ಏನು ಇದಾಗಲ್ಲ, ಮೇಲೆ ಏನು ಕೆಳಗಿದೆ ಅದು ಮಾತ್ರ ಓತಾಗ್ತಾ ಇದೆ. ಇದ್ರಲ್ಲಿ ಬಂದು ಚೈನ್ ಬರುತ್ತೆ, ಚೈನು ಮತ್ತೆ ಬ್ಲೇಡು ಎರಡು ಟೈಪ್ ಅಲ್ಲಿ ಬರುತ್ತೆ. ಇದಕ್ಕೆ ಏನ ಚೈನ್ ಫಿಟ್ ಮಾಡಿದೀವಿ ಅಂತಂದ್ರೆ ಕಲ್ಲು ಏನಿದ್ರು ಕಟಿಂಗ್ ಬರುತ್ತೆ, ಏನು ಒಡೆದೋಗೋದು ಈ ತರ ಅಲ್ಲ. ಬ್ಲೇಡ್ ಆದ್ರೆ ಕಲ್ಲು ಏನಾದ್ರೂ ಇದ್ರೆ ಕಟ್ ಆಗುತ್ತೆ. ಸರ್ ಎಷ್ಟು ಫೀಟ್ ಅಂದ್ರೆ ಇದು ಕ್ಲೀನ್ ಮಾಡುತ್ತೆ? ಸರ್ ಅದು ಟೈ ಬಿಡದೆ ಏನ್ ಬರುತ್ತೆ ಅಷ್ಟು ಫಿಟ್ ಬರುತ್ತೆ. ನಮ್ಗೇನು 15 HP ಇಂದ ಹಿಡಿದು 40 HP 60 HP ವರ್ಗೂ ನಾವೇ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತೀವಿ. ಯಾವುದೇ ಒಂದು ಗಾಡಿ ಇದ್ರು ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತೀವಿ, ಆ ಡಿಸೈನ್ ಇದ್ರು ನಮ್ಮಲ್ಲೇ ಮಾಡ್ಕೊಡ್ತೀವಿ. ಸರ್ ಅದು ಬಂದು ಲೆವೆಲರ್ ಅಂತ, ಏನಾದ್ರೂ ಮಣ್ಣು ಏನಾದ್ರೂ ತಗ್ಗು ದಿಬ್ಬ ಹಿಟ್ಟು ಈ ತರ ಇರುತ್ತಲ್ಲ ಅದನ್ನೆಲ್ಲ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತಗೊಂಡ್ ಹೋಗಿ ಎಲ್ಲ ಮುಚ್ಚೋದಕ್ಕೆ ಮತ್ತೆ ದಿಬ್ಬರ ಅದೆಲ್ಲ ಬಂದು ಲೆವೆಲ್ ಮಾಡ್ಕೊಳೋದಕ್ಕೆ ಲೆವೆಲರ್ ಅಂತ ಬರುತ್ತೆ. ಇದು ಇದು ನಮ್ಮಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಸರ್ ಇದು ಬಂದು ನಮ್ಮಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆದ್ರಿಂದ ನೀವು ಬಂದು ಡೈರೆಕ್ಟ್ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ರೇಟು ನೆಗೋಷಿಯಬಲ್ ಇರುತ್ತೆ. ಮತ್ತೆ ನಿಮ್ಗೆ ಯಾವ ಥರ ಬೇಕು ಆ ಥರ ನಾವೆಲ್ಲ ರೆಡಿ ಮಾಡ್ಕೊಡ್ತೀವಿ. ನಿಮ್ಮದೇ ಡಿಸೈನ್ ಇದ್ರೆ ನಿಮ್ಮ ಡಿಸೈನ್ ಬೇಕಾದ್ರೆ ನಾವು ರೆಡಿ ಮಾಡ್ಕೊಡ್ತೀವಿ. ಆ ಥರ ನಮ್ಮಲ್ಲಿ ಫೆಸಿಲಿಟಿ ಇದೆ. ಸರ್ ಇದು ಬಂದು ಐದಲ್ ಅಂತ ಹೇಳ್ತೀವಿ. ಇದು ಬಂದು ಮೇಲ್ಗಡೆ ಇರೋದು ಚಿಕ್ಕ ಗಾಡಿ ಇದು 30 HP ಇದು, ಕೆಳಗಡೆ ಇರೋದು ಬಂದು ದೊಡ್ಡ ಗಾಡಿ ಇದು. ಇದು ಬಂದು ಚಿಕ್ಕ ಗಾಡಿ ಬಂದು ನಿಮಗೆ ವಿತ್ತಿ ಕೂಡ ಬೋರ್ಡ್ ಮತ್ತು ಏನೇನು ಬರುತ್ತೆ ಏನೇನಿದೆ ಪ್ರತಿಯೊಂದು ಎಲ್ಲ ಕೊಡ್ತೀವಿ. ಅದೆಲ್ಲ ಸೇರಿ ನಿಮಗೆ 30,000 ಆಗುತ್ತೆ. ದೊಡ್ಡದು ಬಂದು 33,000 ಆಗುತ್ತೆ. ದೊಡ್ಡದು ಬಂದು ಅಂದರೆ 30 HP ಮೇಲ್ ಕೊಟ್ಟು 35-40 HP ಗಾಡಿಗೆ ಅದನ್ನ ಹಾಕ್ಬೋದು. ಸ್ಟಾರ್ಟ್ ಮಾಡ್ಕೊಂಡು ನಾವು ಆಪ್ರೇಟ್ ಮಾಡ್ತಾ ಹೋದರೆ ಆಗುತ್ತೆ. ಮತ್ತು ಇದು ಮ್ಯಾನ್ಯಲಲ್ಲಿ ನಾವು ಹೈಡ್ರಾಲಿಕ್ ಸಿಸ್ಟಮ್ ಇರುತ್ತೆ, ಮ್ಯಾನ್ಯಲ್ಲಿ ಈ ಥರ ಓಪನ್ ಆಗುತ್ತೆ. ಮತ್ತು ಇದರಲ್ಲಿ ಚೈನ್ ಡ್ರೈವರ್ ಇರುತ್ತೆ. ಮಿಷಿನ್ನು ಈ ಇಂಜಿನಿಂದ ಆ ವೀಲ್ಗೆ ನಿಮಗೆ ಚೈನ್ ಕನೆಕ್ಷನ್ ಇರುತ್ತೆ. ಯಾವ ಥರ ಬೈಕಲ್ಲಿ ಯಾವ ಥರ ಚೈನ್ ಸಿಸ್ಟಮ್ ಇರುತ್ತೋ ಆ ಥರ ಚೈನ್ ಸಿಸ್ಟಮ್ ಇರುತ್ತೆ. ಇದು ಫಸ್ಟ್ ಸ್ಟ್ರೋಕ್ ಇಂಜಿನ್ನು. ಇದು ಅಷ್ಟು ಗಂಟೆಗೊಂದು 800 ml 1 L ಪೆಟ್ರೋಲ್ ಇಂಜಿನ್ ಇದು. ಮತ್ತು ಇದು ನೀವು 125 kg ಅಂದರೆ ಒಂದು 125 kg ವರೆಗೂ ಕೆಪಾಸಿಟಿ ಇರುತ್ತೆ. ಅಂದರೆ ಜಾಸ್ತಿ ಹೆವಿ ಹಾಕಿದ್ರೆ ಅದು ಎಳೆಯೋದಿಲ್ಲ, ಅಂದರೆ ಅದು ಸೂಟಬಲ್ ಆಗಿ ತೋಟದಲ್ಲಿ ಟ್ರ್ಯಾಕ್ಟರ್ಗಳು ಮತ್ತು ವೆಹಿಕಲ್ಗಳು ಹೋಗೋಂಥ ಜಾಗದಲ್ಲಿ ನಾವು ಅಡಕೆಕಾಯಿ ತೆಂಗಿನಕಾಯಿ ಮತ್ತು ಗೊಬ್ಬರ ಮತ್ತು ಏನಾದ್ರು ಲಗೇಜ್ ಏರ್ಬೇಕು ಅಂತ ನಾವು ಇದು ಯೂಸ್ ಮಾಡ್ತೀವಿ. ಇದರಲ್ಲಿ ಇಂಜಿನ್ ಇರುತ್ತೆ, ಅಂದರೆ 2.5 HP ಫಸ್ಟ್ ಸ್ಟ್ರೋಕ್ ಇಂಜಿನ್ ಇರುತ್ತೆ, ಪೆಟ್ರೋಲ್ ಇಂಜಿನ್ನು. ಇದರಲ್ಲಿ ನಾವು ತೆಳ್ಳ ಅವಶ್ಯಕತೆ ಇರೋಲ್ಲ. ಇದರಲ್ಲಿ ನಾವು